ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ನು ಬಹಳ ಇಂಪಾರ್ಟೆಂಟು. ನೋಡಿ, ಮೊದಲ ಪ್ರಶ್ನೆ ಮೊದಲ ಕಮೆಂಟನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನಾನೇ ಯಾಕೆ ಕೇಳಬೇಕು ಅಂತ. ಅಮೀರ್ ಹಸನ್: ಸರ್, ಇವತ್ತಿನವರೆಗೆ ನಾನು ಯಾವ ಪ್ರಶ್ನೆಯನ್ನು ಕೇಳಿಲ್ಲ, ಆದರೆ ಕೆಲವು ಪ್ರಶ್ನೆಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಉತ್ತರ ನನಗೆ ಕರೆಕ್ಟಾಗಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಕ್ವಶನ್ ಆನ್ಸರ್ ಸೆಷನ್ ವಾಸ್ ವೆರಿ ವೆರಿ ಯೂಸ್ಫುಲ್ ಟು ಮೀ. ಈ ಪ್ರಶ್ನೆ ಮತ್ತು ಉತ್ತರ ಸೆಷನ್ನು ನಿಮಗೆಲ್ಲರಿಗೂ ಲಾಭದಾಯಕವಾಗಲಿದೆ. ದಯವಿಟ್ಟು ಕೊನೆವರೆಗೂ ನೋಡಿ, ಮತ್ತು ನಿಮ್ಮದೇನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆಗ ಮುಂದಿನ ಸರ್ತಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ನಮ್ಮದಾಗುತ್ತೆ. ಮೊದಲ ಪ್ರಶ್ನೆ ಸುರೇಶ್ ಅವರದು: ನಾನು ಷೇರಿನಲ್ಲಿ ಇನ್ಕಮ್ ಮಾಡಿದಾಗ, ಪ್ರಾಫಿಟ್ ಮಾಡಿದಾಗ ಎಷ್ಟು ಹಣವನ್ನು ಟ್ಯಾಕ್ಸ್ ಆಗಿ ಕಟ್ಟಬೇಕು? ಇದನ್ನು ಭಾಳ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಸುರೇಶ್ ಅವರು ಹೊಸಬರಿರ್ಬೋದು, ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ, ಆದಷ್ಟು ಬ್ರೀಫ್ ಆಗಿ. ಉದಾಹರಣೆಗೆ, ಷೇರ್ನಲ್ಲಿ ಪ್ರಾಫಿಟ್ ಮಾಡಿದಾಗ ಎರಡು ಥರ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಬಾರದು, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಹೇಳಬೇಕು. ಉದಾಹರಣೆಗೆ, ಷೇರನ್ನು ತೆಗೆದುಕೊಂಡು ಒಂದು ವರ್ಷದ ಒಳಗೆ ಮಾರಿಕೊಂಡ್ರೆ, 100 ರೂಪಾಯಿ ಷೇರ್ ತಗೊಂಡು 200 ರೂಪಾಯಿ ಆಯಿತು ಅಂತ ಇಟ್ಕೊಂಡ್ರೆ, ಒಂದು ವರ್ಷದ ಒಳಗೆ ಮಾರಿಕೊಂಡ್ರೆ ನೀವು 15% ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಅಕಸ್ಮಾತ್ ನೀವು ಷೇರನ್ನು ಕೊಂಡುಕೊಂಡು ಒಂದು ವರ್ಷದ ಮೇಲೆ, ಒಂದು ಕ್ಯಾಲೆಂಡರ್ ಇಯರ್ ಮೇಲೆ ನೀವು ಮಾರಿಕೊಂಡರೆ, ಆಗ ನೀವು ಕೇವಲ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಾಗಿ ಕಟ್ಟಬೇಕಾಗ್ತದೆ. ಆದರೆ ಒಂದು, ನಿಮ್ಮ ಇನ್ಕಮ್ಮು 2.5 ಲಕ್ಷ ಕ್ರಾಸ್ ಆಗದೇ ಇದ್ದರೆ ಆಗ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಗೋಜಿಲ್ಲ. ಇದು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋ ವಿಚಾರ. ಇದೇ ಟ್ಯಾಕ್ಸ್ ಟ್ರೀಟ್ಮೆಂಟು ಮ್ಯೂಚುವಲ್ ಫಂಡಲ್ಲಿ ಬಂದ ಲಾಭಕ್ಕೂ ಕೂಡ ಅನ್ವಯ ಆಗುತ್ತದೆ. ಪವನ್ ಕುಮಾರ್ ಎಂ ಅವರು ಕೇಳಿದ್ದಾರೆ: ಸರ್, ಈಗ 1 ಇಯರ್ ನಾವು ಶೇರ್ ಸೇಲ್ ಮಾಡೋದಿಲ್ಲ, ಬಟ್ ಪ್ರಾಫಿಟ್ನಲ್ಲಿ ಇರುತ್ತೆ, ಟ್ಯಾಕ್ಸ್ ಪೇ ಮಾಡಬೇಕಾ? ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಎಲ್ಲರಿಗೂ ಇರುವಂಥ ಡೌಟು. ಉದಾಹರಣೆಗೆ, ಪ್ರಾಫಿಟ್ ಮಾಡಿದ್ದೇನೆ, ಮತ್ತು ನಾನು ಟ್ಯಾಕ್ಸ್ ಕಟ್ಟಬೇಕೋ ಬೇಡವೋ? ಇದೇ ಪ್ರಶ್ನೆನ ರಿವರ್ಸ್ ಆಗಿ ನಾನು ನಿಮಗೆ ಕೇಳ್ತೇನೆ. ನಾನು ಒಂದು ಸೈಟನ್ನು ಕೊಂಡುಕೊಂಡಿದ್ದೇನೆ, 1 ವರ್ಷದ ಮೇಲೆ ಸೈಟಲ್ಲಿ ಪ್ರಾಫಿಟ್ ಇದೆ, ಈಗ ನಾನು ಟ್ಯಾಕ್ಸ್ ಕಟ್ಟಬೇಕಾ? ಆಗ ಹೇಳ್ತೀನಿ ನೀವು, ಇಲ್ಲ, ನಿಮ್ಮ ಸೈಟನ್ನು ಮಾರಿಕೊಂಡ ಮೇಲೆ ಒಂದೇ ದಿನ, 10 ವರ್ಷ ಆಗಲಿ 20 ವರ್ಷ ಆಗಲಿ, ಆ ದಿನ ಎಷ್ಟು ಪ್ರಾಫಿಟ್ ಬಂದಿದೆಯೋ ಅದಕ್ಕೆ ನೀವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಟ್ಟಬೇಕು. ಕರೆಕ್ಟಾಗಿ ಹೇಳಿದ್ರಿ. ಅದೇ ಥರನೇ ಶೇರ್ನಲ್ಲಿ ಪ್ರಾಫಿಟ್ ಬಂದರೆ, ಒಂದು ಏನು ಇನ್ಫಾರ್ಮೇಷನ್ ಇದೆ ಅಂತಂದರೆ, ಪೋಸ್ಟ್ ಆಫೀಸಲ್ಲಾಗಲಿ ಬ್ಯಾಂಕ್ನಲ್ಲಾಗಲಿ ಲಾಂಗ್ ಟರ್ಮಿಗೆ ಅಂತ ನಾವು ಚಕ್ರ ಬಡ್ಡಿಯಲ್ಲಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ಲಿ ಹಣವನ್ನು ಹೂಡಿದಾಗ, ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ಬೋದು, ನಾನು ವರ್ಷ ಬಂದ ಲಾಭಕ್ಕೆ, ಅಂದರೆ ನೋಷನಲ್ ಲಾಭಕ್ಕೆ ನಾನು ಹಣವನ್ನು, ಇನ್ಕಮ್ ಟ್ಯಾಕ್ಸನ್ನು ಕಟ್ಕೊಂಡು ಹೋಗ್ತೀನಿ. ಆದರೆ ಇಲ್ಲಿ ಅದು ಲಾಗು ಆಗುವುದಿಲ್ಲ. ನೀವು ಷೇರನ್ನು 1 ವರ್ಷದವರೆಗೆ ಮಾರದೇ ಇದ್ದರೆ ಅಥವಾ ಮಾರುವವರೆಗೂ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. ಎರಡನೆಯ ಪ್ರಶ್ನೆ ಬಸವರಾಜ್ ಸಿ ಅವರದು: ಡಿಯರ್ ಸರ್, ಯು ಆರ್ ಆಲ್ವೇಸ್ ಸೇಯಿಂಗ್ ಡೋಂಟ್ ಪುಟ್ ಮನಿ ಇನ್ ಒನ್ ಸೆಕ್ಟರ್, ಹೌ ಕೆನ್ ಐ ಚೂಸ್ ಡಿಫ್ರೆಂಟ್ ಸೆಕ್ಟರ್ಸ್ ಇನ್ ಮ್ಯೂಚುವಲ್ ಫಂಡ್ಸ್? ಇದು ಕೂಡ ಒಂದು ಉತ್ತಮವಾದ ಪ್ರಶ್ನೆ ಎಂದು ನಾನು ಪರಿಗಣಿಸ್ತೇನೆ. ಯಾಕಂತಂದರೆ, ಕೆಲವರು ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ, ಒಂದೇ ಥರದ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ತಾರೆ. ಇಲ್ಲಿ ನಾನು ಹೇಳೋದು ಇಷ್ಟೇ, ನೀವು ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪನ್ನು ತೊಗೊಂಡಿದ್ದೀರಿ ಅಂತಾದರೆ, ನೀವು ಮ್ಯೂಚುವಲ್ ಫಂಡನ್ನು ಟೋಟಲ್ಲಾಗಿ ಅವಾಯ್ಡ್ ಮಾಡಬಹುದು. ಯಾಕಂತಂದರೆ, ಮ್ಯೂಚುವಲ್ ಫಂಡಲ್ಲಿ ಬಂದರೆ ನಿಮಗೆ 8%ಇಂದ ಒಂದು 13%ವರೆಗೂ ಬರಬಹುದು. ಅದೇ ಷೇರುಗಳಲ್ಲಿ 15-30% ಲಾಭ ಬರೋದರಿಂದಾಗಿ, ನಾನು ಮೊದಲ ಸಜೆಷನ್ನು ನಮ್ಮ ವರ್ಕ್ಶಾಪ್ನ ತಗೊಳ್ಳಿ, ಮತ್ತು ನೀವು ಡೈರೆಕ್ಟಾಗಿ ಷೇರುಗಳಲ್ಲಿ ಹಣವನ್ನು ಹಾಕೋದನ್ನು ಕಲೀರಿ, ಫಂಡಮೆಂಟಲ್ ಅನಾಲಿಸಿಸ್ ಕಲೀರಿ, ಟೆಕ್ನಿಕಲ್ ಅನಾಲಿಸಿಸ್ ಕಲೀರಿ. ಕಲೀಲಿಕ್ಕೆ ಜಾಸ್ತಿ ಸಮಯ ತಗೊಳ್ಳುವುದಿಲ್ಲ. ಅಕಸ್ಮಾತ್ ನೀವು ನಮ್ಮ ಕಾರ್ಯಕ್ರಮವನ್ನು ತಗೊಂಡಿಲ್ಲ, ಮ್ಯೂಚುವಲ್ ಫಂಡಲ್ಲೇ ಹಣವನ್ನು ಹಾಕ್ತೇನೆ ಅಂತಂದರೆ,
ನನ್ನ ಮುಂದಿನ ಸ್ಲೈಡ್ನಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಜನ ಏನು ತಪ್ಪು ಮಾಡ್ಬೋದು ಅಂತಂದರೆ, ಮ್ಯೂಚುವಲ್ ಫಂಡ್ಗಳನ್ನು ಕೊಳ್ಳುವಾಗ ನಿಪ್ಪಾನ್ ಗ್ರೋತ್ ಫಂಡ್, ನಿಪ್ಪಾನ್ ಡೆಟ್ ಫಂಡ್, ನಿಪ್ಪಾನ್ ಹೈಬ್ರಿಡ್ ಫಂಡ್, ನಿಪ್ಪಾನ್ ಈಕ್ವಿಟಿ ಫಂಡ್ ಅಂತ ಒಂದೇ ಕಂಪನಿಯ ಷೇರುಗಳನ್ನು ತಗೊಳ್ತಾ ಇರ್ಬೋದು. ಒಂದು ತಪ್ಪು. ಎರಡನೇದ್ದು, ನೀವು ಒಂದೇ ವೆರೈಟಿ ಅಂದರೆ ಒಂದೇ ತರನಾಗಿ ಹೂಡಿಕೆ ಮಾಡುವಂಥ ಮ್ಯೂಚುವಲ್ ಫಂಡ್ಗಳನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ, ಎಲ್ಲ ಹಣವನ್ನು ಡೆಟ್ಟಲ್ಲಿ ಹಾಕೋದು, ಎಲ್ಲ ಹಣವನ್ನು ಹೈಬ್ರಿಡ್ ಫಂಡಲ್ಲಿ ಹಾಕೋದು, ಎಲ್ಲ ಹಣವನ್ನು ಇಂಡೆಕ್ಸ್ ಫಂಡಲ್ಲಿ ಹಾಕೋದು ಅಥವಾ ETF ಹಾಕೋದು, ಎಲ್ಲ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದು ತಪ್ಪು. ಅದಾದ ಮೇಲೆ ನೀವು ಮತ್ತೊಂದು ತಪ್ಪು ಏನು ಮಾಡಬಾರ್ದು ಅಂತಂದರೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿದಾಗ ನೀವು ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಸ್ವಲ್ಪ, ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಸ್ವಲ್ಪ, ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕೋದ್ರಿಂದ ನಿಮ್ಮ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಕೇಳಿದ ಪ್ರಶ್ನೆ ಹೇಗೆ ಅಂತಂದರೆ, ನಾನು ಏಷ್ಯನ್ ಪೇಂಟಲ್ಲಿ ಹಾಕ್ತೇನೆ, ಪೇಂಟ್ ಸೆಕ್ಟರ್ ಆಯಿತು. ನಾನು L&Tಯಲ್ಲಿ ಹಾಕ್ತೇನೆ, ಇಂಜಿನಿಯರಿಂಗ್ ಸೆಕ್ಟರ್ ಆಯಿತು. ನಾನು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಹಾಕ್ತೇನೆ, HDFCಯಲ್ಲಿ ಹಾಕ್ತೇನೆ. ನಾನು ಆಟೋಮೊಬೈಲ್ ಸೆಕ್ಟ್ರಲ್ಲಿ ಹಾಕ್ತೇನೆ, ಮಾರುತಿಯಲ್ಲಿ ಹಾಕ್ತೇನೆ. ಅದು ಕರೆಕ್ಟು, ಬೇರೆ ಬೇರೆ ಸೆಕ್ಟ್ರಿಗೆ ಹೋಯಿತು. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಹಾಗೆ ಸೆಕ್ಟ್ರ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಮಗೆ ಆಯ್ಕೆ ಇಲ್ಲ. ಇದೆ ಅಂತಂದರೆ ರಿಯಲ್ ಎಸ್ಟೇಟ್ ಫಂಡು, ಮತ್ತು ಬ್ಯಾಂಕಿಂಗ್ ಫಂಡು, ಟೆಕ್ನಾಲಜಿ ಫಂಡು ಅಂತ ಬೇರೆ ಬೇರೆ ಇದೆ. ಆದರೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ಒಂದು ಫಂಡಲ್ಲಿ ಹಾಕುವುದು ತುಂಬ ರಿಸ್ಕಿ. ನೀವು ಡೈವರ್ಸಿಫೈಡ್ ಫಂಡಿಗೆ ಹೋಗಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗೆ ನಾನು ಸುಮಾರಾಗಿ ಎಲ್ಲವನ್ನು ಕವರ್ ಮಾಡಿದ್ದೇನೆ. ನಮ್ಮ ಕಾರ್ಯಾಗಾರಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದು ಅಂದಾಜು 2-4 ಗಂಟೆಗಳ ಕ್ಲಾಸನ್ನು ಮಾಡೋದ್ರಿಂದ, ಅಲ್ಲಿ ನೀವು ಒಂದ್ಸರಿ ಎಲ್ಲವನ್ನು ಕೇಳ್ಕೊಂಡ್ಬಿಟ್ರೆ 4 ಗಂಟೆಗಳ ಕ್ಲಾಸ್ ಕೇಳಿದ ಮೇಲೆ ನಿಮ್ಮ ಎಲ್ಲ ಡೌಟು ಕ್ಲಿಯರ್ ಆಗುತ್ತೆ. ಮುಂದಿನ ಕಮೆಂಟು MK ಅಲ್ಲಾಪುರ ಅವ್ರದ್ದು, ಬಹಳ ಇಂಟ್ರೆಸ್ಟಿಂಗ್ ಇದೆ. ಯು ಆಲ್ವೇಸ್ ಕಮ್ ಇನ್ ಸ್ಮೈಲಿಂಗ್ ಫೇಸ್ ವೆನ್ ದ ಮಾರ್ಕೆಟ್ ಕ್ರ್ಯಾಶಸ್, ವೈ ಸರ್? ಬಹಳ ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ದಾರೆ. ನೋಡಿ, ನಾನು ಯಾಕೆ ಸ್ಮೈಲ್ ಮಾಡ್ತೀನಿ ಅಂತಂದರೆ, ನೋಡಿ ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ನಿಮ್ಮ ಮುಖ ಹೇಗಿರಬಹುದು, ಸ್ಮೈಲಿಂಗ್ ಇರುತ್ತೋ, ಅಲ್ಲ ಕೋಪದಲ್ಲಿರ್ತಿರೋ, ಇಲ್ಲ ಜಿಗುಪ್ಸೆಯಲ್ಲಿರ್ತಿರೋ, ಇಲ್ಲ ಬೇಸರದಲ್ಲಿರ್ತಿರೋ, ನನಗೆ ನಿಮ್ಮ ಮುಖವನ್ನು ನೋಡಲಿಕ್ಕೆ ಸ್ಕೋಪ್ ಇಲ್ಲ. ನಾನಿಲ್ಲಿದ್ದೀನಿ, ನೀವು ನಿಮ್ಮನೆಯಲ್ಲಿದ್ದೀರಿ. ಆದ್ದರಿಂದ ನಿಮ್ಮ ಮುಖ ಹೇಗಿರಬಹುದು ಅಂತ ಊಹಿಸಿಕೊಂಡು ನಾನು ಮನಸ್ಸಿನಲ್ಲಿ ನಗ್ತಾ ಇರ್ತೇನೆ. ಮತ್ತೊಂದು ವಿಚಾರ ಹೇಳಬೇಕು, ಬಹಳ ಜನ ರವಿ ಶಾಸ್ತ್ರಿ ಟೈಪ್ ಜನರಿರ್ತಾರೆ, ಅಂದರೆ ನಾನು ಕೂಡ ಅದರಲ್ಲೊಬ್ಬ. ಯಾಕಂತಂದರೆ ಒಂದೋ ಸೀರಿಯಸ್ಸು, ಇಲ್ಲ ಹಾ 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 ನಗಾಡೋದು. ರವಿ ಶಾಸ್ತ್ರಿಯವರು ಯಾವತ್ತಾದರೂ ಸ್ಮೈಲ್ ಮಾಡಿದ್ ನೋಡಿದ್ರ? ಇಲ್ಲ. ಹಾಗೇನೆ ನಾನು ಕೂಡ. ಆದರೆ ಬಹಳಷ್ಟು ಜನ ನಾನು ನೋಡಿದವರು ಹುಟ್ಟುವಾಗಲೇ ದೇವರು ಅವರನ್ನು ಸ್ಮೈಲಿಂಗ್ ಫೇಸ್ ಒಟ್ಟಿಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಸ್ಮೈಲಿಂಗ್ ಫೇಸ್ ಇದೆಯೋ ಅವರು ಓದಲ್ಲೆಲ್ಲ ವಿಜಯವನ್ನು ಸಂಪಾದನೆ ಮಾಡ್ತಾರೆ, ವಿಜಯವನ್ನು ಪಡೆಯುತ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ತುಂಬ ಸ್ನೇಹಿತರು ಇರ್ಬೋದು, ಅವರು ನಿಮಗಿಂತ ಜಾಸ್ತಿ ಇಂಟೆಲಿಜೆಂಟ್ ಇಲ್ಲದೆ ಇರಬಹುದು, ಆದರೆ ಅವರ ಮುಖದಲ್ಲಿ ಸ್ಮೈಲ್ ಇರಬಹುದು. ಆದ್ದರಿಂದ ಎಲ್ಲಿ ಹೋದರೂ ನಿಮಗಿಂತ ಜಾಸ್ತಿ ಯಶಸ್ಸನ್ನು ಕಾಣುತ್ತಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಮುಖದಲ್ಲಿ ಸ್ಮೈಲಿಂಗ್ ಫೇಸ್ ಇಲ್ಲ ಅಂತಂದರೆ, ಸ್ಮೈಲಿಂಗ್ ಫೇಸನ್ನು ಡೆವಲಪ್ ಮಾಡಬೇಕು. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೇನೆ. ಏನು ಅಂತಂದರೆ, ಆಕರ್ಷಕ ವ್ಯಕ್ತಿತ್ವವನ್ನು ಪಡೆಯುವುದು ಹೇಗೆ ಎನ್ನುವಂಥ ವಿಡಿಯೋ. ಅದರ ಲಿಂಕನ್ನು ಮೇಲ್ಗಡೆ ಪೇಸ್ಟ್ ಮಾಡಿದ್ದೇನೆ. ನನ್ನ ಸಲಹೆ, ಎಲ್ಲರೂ ಕೂಡ ವಿಡಿಯೋನ ದಯವಿಟ್ಟು ಕಡ್ಡಾಯವಾಗಿ ನೋಡಿ. ಆರಾಧ್ಯ ಕಮ್ಯುನಿಕೇಷನ್ ಅವರು ಒಂದು ಕಮೆಂಟ್ ಮಾಡಿದ್ದಾರೆ, ನಿಜವಾಗಲೂ ತುಂಬ ಕ್ಲಾರಿಟಿ ಸಿಗುತ್ತೆ ನಿಮ್ಮ ವಿಡಿಯೋನಲ್ಲಿ, ಸುಮ್ಮನೆ ಯಾವುದೋ ಹಿಂದಿ ಇಂಗ್ಲೀಷ್ ಯೂಟ್ಯೂಬ್ ನೋಡೋಕ್ಕಿಂತ ನಮ್ಮ ಕನ್ನಡದಲ್ಲೇ ಇಷ್ಟು ಕ್ಲಿಯರ್ ಆಗಿ ಹೇಳಿದಾಗ ವಿಡಿಯೋ ಹುಡುಕೋದು ಬೇಕಾಗಿಲ್ಲ. ಚೆನ್ನಾಗಿ ಹೇಳಿದ್ದಾರೆ, ತುಂಬ ಸಂತೋಷ ಆಯಿತು. ನೆಕ್ಸ್ಟು ರವಿ ಬಿಜಿ ಅವರು ಕಮೆಂಟ್ ಮಾಡಿದ್ದಾರೆ, ಯೂಸ್ಫುಲ್ ಸರ್, ನೀವು ಹೇಳಿದ್ದು ನಿಜ, ನ್ಯೂಸ್ ಚಾನಲ್ ಆ್ಯಂಡ್ ನ್ಯೂಸ್ ಪೇಪರ್ ಅಗತ್ಯ ಇಲ್ಲ, ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಎಂ ಅವರು ಹೇಳ್ತಾರೆ, ಯುವರ್ ವಿಡಿಯೋಸ್ ಆರ್ ವೆರಿ ಯೂಸ್ಫುಲ್,
ನೌ ಐ ಹ್ಯಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ಸ್. ನನ್ನ ಪ್ರಕಾರ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಷೇರು ಮಾರುಕಟ್ಟೆ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ, ಮೊದಲು ಇನ್ವೆಸ್ಟ್ಮೆಂಟ್ ಪ್ರಾರಂಭ ಮಾಡೋಣ. ವೆಂಕಟೇಶ್ ಕೆ ಅವರು ಹೇಳಿದ್ದಾರೆ, ಪ್ಲೀಸ್ ಮೇಕ್ ಡೈಲಿ ಲೈವ್ ಸೆಷನ್ಸ್ ಇನ್ ಕನ್ನಡ. ರಜನೀಕಾಂತ್ ಅವರು ಹೇಳಿದ್ದಾರೆ, ಪ್ಲೀಸ್ ಕೀಪ್ ಆನ್ ಡೂಯಿಂಗ್ ಸರ್, ದೀಸ್ ವಿಡಿಯೋಸ್ ಆರ್ ರಿಯಲಿ ಇನ್ಫಾರ್ಮೇಟಿವ್ ಫಾರ್ ಎವ್ರಿಬಡಿ. ಸ್ನೇಹಿತರೆ, ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ನಿಮಗೋಸ್ಕರ. ನೀವು ವಿಡಿಯೋನ ನೋಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಅಂತ. ದಯವಿಟ್ಟು ಇವುಗಳನ್ನು ಮಾಡ್ತಾ ಇದ್ರೆ ನಮಗೆ ಹುರುಪಿರುತ್ತೆ, ಹುಮ್ಮಸ್ಸಿರುತ್ತೆ, ಮತ್ತು ಉತ್ಸಾಹ ಇರುತ್ತೆ, ಶಕ್ತಿ ಇರ್ತದೆ. ನೀವೇನೂ ಕಮೆಂಟ್ ಮಾಡಲಿಲ್ಲ, ಏನೂ ಶೇರ್ ಮಾಡಲಿಲ್ಲ, ಏನೂ ಲೈಕ್ ಬಟನನ್ನು ಪ್ರೆಸ್ ಮಾಡಲಿಲ್ಲ ಅಂತಂದರೆ ನಮಗೆ ಡೌಟ್ ಆಗುತ್ತೆ, ಬಹುಶಃ ವಿಡಿಯೋಗಳನ್ನು ಇನ್ನು ಮುಂದೆ ಮಾಡುವ ಅಗತ್ಯತೆ ಕಾಣುವುದಿಲ್ಲ ಅಂತ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಕಡ್ಡಾಯವಾಗಿ ಒತ್ತಿ, ಲೈಕ್ ಬಟನನ್ನು ಒತ್ತಿ. ವಿಡಿಯೋ ಚೆನ್ನಾಗಿದ್ದರೆ ವಿಡಿಯೋನ ಎಷ್ಟು ಜನಕ್ಕೆ ಕಳಿಸ್ಕೊಡ್ತೀರೋ ಅಷ್ಟು ಹುರುಪು ನಮಗೆ ಬರುತ್ತೆ. ಮತ್ತು ಕಡ್ಡಾಯವಾಗಿ ವಿಡಿಯೋದ ಕೊನೆಯಲ್ಲಿ ನೀವು ಕಮೆಂಟ್ ಮಾಡಬೇಕು, ವಿಡಿಯೋ ಚೆನ್ನಾಗಿತ್ತು, ಗುಡ್ಡು ಅಥವಾ ವೆರಿ ಗುಡ್ಡು ಅಥವಾ ಯೂಸ್ಫುಲ್ಲು, ಅಂಡರ್ಸ್ಟುಡ್ ಅಂತ ಏನಾದರೂ ಹಾಕಿದ್ರೆ ನಮಗೆ ಬಹಳ ಖುಷಿಯಾಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.